ನೋಡಿ, ನಾನು ನನ್ನ ಗಂಡನ ಕೋಣೆಯಲ್ಲಿ ಇರೋದನ್ನ ಯಾರ ಕೈನೂ ತಪ್ಪಿಸೋದಕ್ಕಾಗೋದಿಲ್ಲ. ಅತ್ತೆ ಮಾ, ಇನ್ನೊಂದು ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಮನೆಯಲ್ಲಿ ಕಿರುಕುಳ ಕೊಡ್ತಿದ್ದೀರ ಅಂತ ನಾನ್ ಒಂದೇ ಒಂದು ಕಂಪ್ಲೇಂಟ್ ಬರ್ಕೊಟ್ರೆ ಸಾಕು, ಜೈಲ್ನಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ನೀವು ಇನಿ ಮುದ್ದಿನ ಸೋಸೆ. ಓ ಸಾರಿ ಸಾರಿ ಸಾರಿ, ಈ ರಾಧಿಕಾ ಅದೆಲ್ಲ ಬಿಡು. ನಾನು ವಿಶುಕ್ ಹೆಂಡತಿಯಾಗಿ ಈ ಮನೇಲಿ ಇರ್ತೀನಿ, ನೀನೆಲ್ಲಿರ್ತೀಯ? ನಾನು ಅತಿಥಿಯಾಗಿ ಈ ಮನೆಗೆ ಬಂದಿದ್ದೆ, ಗೆಸ್ಟ್ ರೂಮ್ನಲ್ಲಿದ್ದೆ. ಈಗ ನೀನು ಈ ಮನೆಗೆ ಅತಿಥಿ ಕೂಡ ಅಲ್ವಲ್ಲ. ನಿಮಗೆ ಈ ಮನೆಯಲ್ಲಿ ಆ ರೂಮು ಬೇಡ, ಹಾಲು ಕಿಚನು ಚೇ ಅದು ಬೇಡ. ಹಾ, ನಿನಗೆ ಆ ಕೆಲಸದವಳು ಮಲಗ್ತಾಳಲ್ಲ, ಅಲ್ಲಿ ಒಂದು ಬೆಡ್ ಹಾಕಿಸ್ಕೊಡ್ಬೋದಾ? ರಾಧಿಕಾ, ನೀನ್ ಪಡ್ಕೊಂಡ್ ಬಂದಿದ್ದು ಇಷ್ಟೇ, ಇದಕ್ಕಿಂತ ಹೆಚ್ಚು ನೀನೇನು ಬಯಸ್ಬಾರ್ದು. ಸರಿ, ಎತ್ಕೊ ನಿನ್ ಗಂಟು ಮೂಟೆನ. ಏ, ಏನೇ ಗಂಟು ಮೂಟೆ ಎತ್ಕೋ ಅಂದ್ರೆ ಏನ್ ಅಲ್ಲಿ ನೋಡ್ತಿದ್ಯಾ? ತಗೋ ತಗೋ. ನಿಂಗ್ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ಕೃಷ್ಣ, ವಿಶಾಖ ವಿಶಾಖ, ನನ್ ಕೃಷ್ಣ ವಿಶಾಖ, ನನ್ ಮಾತು ಕೇಳು ವಿಶಾಖ, ವಿಶಾಖ ವಿಶಾಖ, ನನ್ನ ಮಾತು ಕೇಳು ವಿಶಾಖ ವಿಶಾಖ. ಈ ಮನೆಯಲ್ಲಿ ಯಾವ್ದಾರೊಂದು ಮೂಲೆಯಲ್ಲಿ ಬಿದ್ದಿರೋ.
ಅಮ್ಮ ಕಾಯ್ಬಿಡಲ್ಲ, ನಮ್ಮ ವಿಶ್ವ ಬರ್ಲಿ ಎಲ್ಲ ಸರಿ ಹೋಗುತ್ತೆ ನೋಡ್ತಾ ಇರು. ಏನು ಏನು ಮೇಲೆ ಬೇಳ್ತಾ ಇದೆಯಾ? ಏನೋ ಟೆನ್ಷನ್ ಇರೋ ಹಾಗಿದೆ. ಅದೇನಿಲ್ಲ ಹಾಗೆ. ನಿಜ ಏನು ಅಂತ ನಂಗೆ ಗೊತ್ತಾಯ್ತು. ನಿಜನಾ? ನಿನಗ ಏನ್ ಗೊತ್ತಾಯ್ತು? ಹ್ಮ್, ರಾಯರು ಇಷ್ಟೊಂದು ಟೆನ್ಷನ್ ಅಲ್ಲಿ ಇರೋದು ನೋಡಿದ್ರೆ ಗೊತ್ತಾಗಲ್ವಾ? ಹೆಂಡತಿ ತವ್ರ ಮನೇಲಿದ್ದಾಳೆ, ತಾವಿಲ್ಲಿ ಒಬ್ಬರೇ ಇದ್ದೀರಾ, ಅದಕ್ಕೆ ಯೋಚನೆ ಇರಬೇಕು ಅಲ್ವಾ? ಸ್ಟಾಪ್ ಇಟ್ ರಮ್ಯಾ, ತಮಾಷೆ ಮಾಡ್ಬೇಡ. ಅಂಡ್ ಟೆನ್ಷನ್ ನನಗೆ ತಮಾಷೆ ಏನ್ ಬಂತು ಪ್ರದೀಪ್? ನಿನ್ ಹೆಂಡತಿ ಇಲ್ಲ ಅಂತ ತಾನೆ ನೀನ್ ಇಷ್ಟಪ್ಪ ಮುಖ ಉದಿಸ್ಕೊಂಡು ಕೂತಿರೋದು? ನಾನ್ ಇಲ್ಲೇ ಇದ್ದೀನಿ ಅಂತ ರಾಯರಿಗೆ ಮರ್ತೆ ಹೋಗಿದ್ದೀನು. ರಮ್ಯಾ, ಈ ರೀತಿ ಎಲ್ಲ ಮಾತಾಡ್ಬೇಡ. ದುಂಬಿಗೆ ಜೇನು ಯಾವತ್ತೂ ದೂರ ಅಲ್ಲ. ನಿನ್ನಂತ ಜೇನು ಹತ್ರ ಇರುವಾಗ ನಾನು ಬೇರೆ ಯಾವ ಜೇನನ್ನು ನೆನಪು ಮಾಡ್ಕೊಳಲ್ಲ, ಸರಿನಾ? ನನ್ನ ಟೆನ್ಷನ್ ಬೇರೆ. ನನ್ನ ಹತ್ರ ಹೇಳ್ಕೊಳಕ್ ಆಗದಿರೋ ಟೆನ್ಷನ್ ಏನಿದೆ ಪ್ರದೀಪ್? ಕಮ್ ಆನ್ ಟೆಲ್ ಮಿ ನೋ. ಅದೇ ಬೇಡ ಬೇಡ, ಟೈಮ್ ಬಂದಾಗ ಹೇಳ್ತೀನಿ. ದಯವಿಟ್ಟು ಈಗ ನನ್ನನ್ನು ಏನಕ್ಕೆ ಕೇಳ್ಬೇಡ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ಓಕೆ ಓಕೆ ಓಕೆ, ಹೋಲ್ಡ್ ಆನ್ ಪ್ರದೀಪ್, ಟೇಕ್ ಯೋರ್ ಓನ್ ಟೈಮ್. ವಿಶಾಖ, ನಮ್ಮ ರೂಮಲ್ಲಿ ನೀನೇನ್ ಮಾಡ್ತಿದ್ಯಾ? ವಿಶಾಖ, ಇಲ್ಲಿಗೆ ಯಾಕೆ ಬಂದೆ? ವಿಶಾಖ, ನಿನ್ನೆ ಕೇಳ್ತಿರೋದು ಇಲ್ಲಿಗೆ ಯಾಕೆ ಬಂದೆ? ರಾಧಿಕಾ ಇಲ್ಲಿ ರಾಧಿಕಾ ರಾಧಿಕಾ ಸುಮ್ಮನೆ ಇರು ರಾಧಿಕಾ, ಎಷ್ಟು ಅಂತ ಅಳ್ತೀಯ? ಕಿಶು ಬಂದ್ಮೇಲೆ ಅವನು ಏನಾದ್ರೂ ಒಂದ್ ಸಮಾಧಾನ ಹೇಳೇ ಹೇಳ್ತಾನೆ. ಮತ್ತೆ ನನ್ನ ವಿಶಾಖ ರೂಮಿಂದ ಆಚೆ ಕಳಿಸಿದ್ಲು ಅನ್ನೋ ಕಾರಣಕ್ಕೆ ನನಗೆ ಬೇಜಾರಿಲ್ಲ.
ಆದ್ರೆ ಬೇರೆಂತ ನಿಮ್ ಮೇಲೆ ಕೈ ಮಾಡಕ್ ಬಂದ್ಲಲ್ಲ ಅಂತ ಕಾಡ್ತಿದೆ ಅಷ್ಟೇ. ನೀನೇನು ಯೋಚನೆ ಮಾಡ್ಬೇಡ ರಾಧಿಕಾ, ಅವಳು ತನ್ನ ಪಾಪದ ಕೊಡನ ತಾನೇ ತುಂಬಿಸ್ಕೋತಾ ಇದ್ದಾಳೆ, ಅದಕ್ಕೆ ನಾವ್ ಯಾರು ಹೊಣೆ ಅಲ್ಲ. ನೀನೇನು ನೊಂದ್ಕೋಬೇಡಮ್ಮ. ರಾಧಿಕಾ, 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 ಯಾಕೆ ಕೇಳ್ತಾ ಇದೀಯ? ಬಾ, ನೀನ್ಯಾಕೆ ಕೀಳ್ ಕೂತಿದೀರ? ವಿಶಾಖ ಯಾಕೆ ನಂಬರ್ ಮಾಡಿದಾಳೆ? ರಾಧಿಕಾ, ನಿನ್ನೆ ಕೇಳ್ತಾ ಇರೋದು ವಿಶಾಖ ಯಾಕೆ ನಂಬರ್ ಮಾಡಿದಾಳೆ? ನೀವಾದ್ರೂ ಹೇಳಿ ವಿಶಾಖ ನಂಬರ್ ಮಾಡಿ. ಕೃಷ್ಣನ್ ವಿಗ್ರಹ ಎಲ್ಲೋಯ್ತು? ಅಷ್ಟೊಂದು ದುರಹಂಕಾರ ಅವಳಿಗೆ. ರಾಧಿಕಾ ಬಾ, ಬಾ, ಬಾ. ನಾನ್ ಹೇಳ್ದಾಗ ಮಾಡ್ತಿದ್ದಾನೆ ಅಜ್ಜಿ. ನೀವ್ ಹೇಗ್ ಹೇಳಿದಿರೋ ಹಾಗೇ ಮಾಡಿದ್ದೀನಿ. ಎಲ್ಲಿಯವು? ರಾಧಿಕನ್ ಹುಡ್ಕೊಂಡು ಹೋಗಿದ್ದಾನೆ, ಇನ್ನೇನು ಬಂದ್ಬಿಡ್ತಾನೆ. ವಿಶಾಖ, 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 ನೀನಿಂತ ಮೊಂಡೆ ಹೆಣ್ಣು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ಕೇವಲ ಹೋಗಿ ನಡ್ಕೋತಾ ಇದೆಯಲ್ಲ, ನಿನ್ಗೇನು ಅನ್ಸಲ್ವಾ? ರೀ, ನಾನೇನ್ ಮಾಡ್ದೆ ರೀ? ನಿನ್ನ ಕೆಟ್ಟ ನಾಲ್ಗೆಯಿಂದ ನನ್ನನ್ನ ರೀ ಅಂತ ಕರಿಬೇಡ. ಅಲ್ಲ ವಿಶು, ಈಗ ನಾನು ಏನ್ ತಪ್ಪು ಮಾಡ್ದೆ ಅಂತ ಇವ್ರುಗಳ ಮುಂದೆ ನನಗ್ ಬೈತಾ ಇದ್ದೀರಾ? ನೀನ್ ಯಾಕೆ ಇಲ್ಲಿದ್ಯಾ ಅಂತ ಮೊದ್ಲು ಹೇಳು. ಓ, ಅದ ವಿಷಯ. ಇವ್ರುಗಳಾಗ್ಲೇ ನಿಮ್ ಕಿವಿ ತುಂಬಿಟ್ರ? ನನಗೇನೋ ನಾನ್ ಮಾಡಿದ್ರಲ್ಲಿ ಯಾವ ತಪ್ಪು ಕಾಣಿಸ್ತಿಲ್ಲ ವಿಶು. ನಿನಗೆ ನೀನ್ ಮಾಡ್ತಾ ಇರೋದು ಅಸಹ್ಯ ಅನ್ಸ್ತಾ ಇಲ್ವಾ? ಅಸಹ್ಯ ಆಗ್ಬೇಕಾಗಿರೋದು ನನಗಲ್ಲ ವಿಶು, ಇಲ್ಲಿ ನಿಂತಿದ್ದಾಳಲ್ಲ ಇವಳು, ಇವಳಿಗೆ ಅಸಹ್ಯ ಆಗ್ಬೇಕು. ಇಷ್ಟಕ್ಕೂ ಇಂಥ ಹೆಂಗಸರಿಗೆ ಸಮಾಜದಲ್ಲಿ ಏನು ಅಂತ ಕರೀತಾರೆ ಅಂತ ನಿಮಗೆ ಗೊತ್ತಿದೆಯಲ್ವಾ ವಿಶು? ವಿಶಾಖ,
ನನ್ನ ರಾಧಿಕಾ ಬಗ್ಗೆ ಇನ್ನು ಒಂದು ಮಾತಾಡಿದ್ರು ನಿನ್ನ ಸಾಯಿಸೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ನನ್ನ ತಾಯಿಗೆ ಹೊಡಿತೀನಿ ಅಂತ ಹೇಳ್ದಿಯತ್ತಲ್ಲ, ಇದರಿಂದನೇ ಗೊತ್ತಾಗತ್ತೆ ನೀನೆಷ್ಟು ಕೀಳು ಮಟ್ಟಿ ಕೇಳ್ದಿದ್ಯಾ ಅಂತ. ತಪ್ಪು ಮಾಡಿದವರು ಯಾವತ್ತೂ ತಲೆ ತಗ್ಸಿ ನಿಲ್ತಾರಂತೆ. ಈಗ ನೀನು ನಿಂತಿದೆಯಲ್ಲ ಇದೇ ರೀತಿ. ಒಂದು ಮಾತನ್ನ ಸರಿಯಾಗಿ ಕೇಳಿಸ್ಕೊ, ಈ ವಿಷು ಯಾವತ್ತಿದ್ರು ರಾಧಿಕನ್ ಸೊತ್ತು. ಈ ರಾಧಿಕಾ ನನಗೆ ಅಂತಾನೆ ಹುಟ್ಟಿದವಳು. ನಾನು ರಾಧಿಕಳ ಕಾಲು ಧೂಳಿಗು ನೀನ್ ಸಮ ಅಲ್ಲ. ಇವತ್ ನೀನು ಈ ರೂಮ್ ನಾನು ನಿಂದಾಗಿಸ್ಕೊಳ್ಬಹುದು, ಆದರೆ ಈ ವಿಶ್ವ ಹೃದಯದಲ್ಲಿ ಉರಿತಾ ಇರೋ ರಾಧಿಕಾ ಅನ್ನೋ ಪ್ರೀತಿ ಜ್ಯೋತಿನ ಆ ಕೃಷ್ಣನ ಸಾಕ್ಷಿಯಾಗಿಯೂ ನಿನ್ನಿಂದ ಆರಿಸೋದಕ್ಕೆ ಸಾಧ್ಯನೇ ಇಲ್ಲ. ಸಖಾತ್ವ ಮೇವ ಮಮೇವ ವಿದ್ಯಾ ಜಗಳಂತ ಮೇವ ಮಮೇವ